ಒಂದು ಸಾರಿ ಸೈಕಾಲಜಿ ಪ್ರೊಫೆಸರ್ ತನ್ನ ಸ್ಟೂಡೆಂಟ್ಸ್ ಗಳಿಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಅಲ್ಲಿ ಅವರು ಒಂದು ಎಕ್ಸಾಂಪಲ್ ಅನ್ನು ಕೊಡ್ತಾರೆ, ಅದು ನಮ್ಮ ಬದುಕನ್ನೇ ಬದಲಾಯಿಸುವಂತದ್ದು. ಅದೇನು ಅಂದ್ರೆ, ಒಂದು ಅರ್ಧ ಗ್ಲಾಸ್ ನೀರನ್ನು ತೆಗೆದುಕೊಂಡು ಕೇಳ್ತಾರೆ ಇದರ ತೂಕ ಎಷ್ಟಿರಬಹುದು ಅಂತ. ಎಲ್ಲ ಸ್ಟೂಡೆಂಟ್ಸ್ ಗಳು 50 ಗ್ರಾಮು, 100 ಗ್ರಾಮು, 150, 300 ಗ್ರಾಂಗಳವರೆಗೆ ಹೇಳ್ತಾರೆ. ಅವಾಗ ಪ್ರೊಫೆಸರ್ ಹೇಳ್ತಾರೆ, ಇದರ ಆಕ್ಚುವಲ್ ವೇಟ್ ಇದನ್ನ ತೂಕ ಮಾಡಿದ್ಮೇಲೆ ಗೊತ್ತಾಗುತ್ತೆ, ಆದ್ರೆ ಇದ್ರ ತೂಕ ಎಷ್ಟಿದೆ ಅನ್ನೋದು ಮ್ಯಾಟರ್ ಆಗಲ್ಲ. ಬದಲಾಗಿ ಈ ಒಂದು ಗ್ಲಾಸ್ ನೀರನ್ನ ನಾವು ಎಷ್ಟು ಸಮಯದವರೆಗೆ ಕೈಯಲ್ಲಿ ಹಿಡಿದಿಟ್ಕೊಳ್ಬಹುದು ಅನ್ನೋದು ಮ್ಯಾಟರ್ ಆಗುತ್ತೆ. ಈ ಗ್ಲಾಸ್ ಅನ್ನ ನಾನು 1 ನಿಮಿಷಗಳವರೆಗೆ ಈ ರೀತಿ ಹಿಡ್ಕೊಂಡು ನಿಂತ್ರೆ ಏನಾಗಲ್ಲ, ಆದ್ರೆ ಅದೇ 1 ಗಂಟೆ ಹಿಡ್ಕೊಂಡು ನಿಂತ್ರೆ ಕೈ ನೋವಾಗುತ್ತೆ. 1 ದಿನಗಳವರೆಗೆ ಈ ಗ್ಲಾಸ್ ನೀರನ್ನ ನಾನು ಕೈಯಲ್ಲಿ ಹಿಡಿದಿಟ್ಕೊಂಡಿದ್ರೆ ನನ್ನ ಕೈ ಪ್ಯಾರಲೈಸ್ ಆಗ್ಬಹುದು ಅಥವಾ ಮಸಲ್ ಡ್ಯಾಮೇಜ್ ಆಗ್ಬಹುದು. ಇದೆಲ್ಲದರ ಮಧ್ಯೆ ಈ ಗ್ಲಾಸ್ ನಲ್ಲಿರುವಂತಹ ನೀರಿನ ತೂಕ ಏನಾದ್ರೂ ಚೇಂಜ್ ಆಯ್ತಾ ಇಲ್ಲ ಅನ್ನೋದಾದ್ರೆ ಮತ್ತೇನಕ್ಕೆ ಕೈ ನೋವಾಗ ಸ್ಟಾರ್ಟ್ ಆಯ್ತು? ಕೈ ನೋವಾಗಬಾರ್ದು ಅಂದ್ರೆ ನಾನು ಏನ್ ಮಾಡ್ಬೇಕಿತ್ತು ಅಂತ ಸ್ಟೂಡೆಂಟ್ಸ್ ಗಳಿಗೆ ಕೇಳಿದಾಗ, ವೆರಿ ಸಿಂಪಲ್ ಸರ್, ಆ ಗ್ಲಾಸ್ ಅನ್ನ ನೀವು ಕೆಳಗಡೆ ಇಡಬೇಕಾಗಿತ್ತು ಅಂತ ಹೇಳ್ತಾರೆ. ಅವಾಗ ಪ್ರೊಫೆಸರ್ ಹೇಳ್ತಾರೆ, ಎಕ್ಸಾಕ್ಟ್ಲಿ ರೈಟ್, ನಮ್ಮ ಜೀವನದ ಪ್ರಾಬ್ಲಮ್ಗಳು ಕೂಡ ಇದೇ ರೀತಿ. ಅದ್ರ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡಿದ್ರೆ ಏನೂ ಆಗಲ್ಲ, ನಾರ್ಮಲ್ ಆಗೇ ಇರ್ತೀವಿ. ಸ್ವಲ್ಪ ಜಾಸ್ತಿ ಯೋಚನೆ ಮಾಡಿದ್ರೆ ಮೈಂಡ್ ಡಿಸ್ಟರ್ಬ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ಯಾವಾಗಲೂ ಅದ್ರ ಬಗ್ಗೆನೇ ಚಿಂತೆ ಮಾಡ್ತಾ ಇದ್ರೆ, ಕಂಟಿನ್ಯೂಸ್ ಆಗಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ, ಅದು ನಮ್ಮ ಬದುಕನ್ನ ಕತ್ತಲೆ ಕೋಣೆಗೆ ನೂಕುತ್ತೆ, ನಮ್ಮ ಬದುಕನ್ನ ನರಕವಾಗಿಸಿ ಬಿಡುತ್ತೆ ಅಂತ ಹೇಳ್ತಾರೆ. ಸೊ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಇರಲಿ, ಯಾವುದೇ ರೀತಿಯ ಚಿಂತೆ ಇರಲಿ, ಅದನ್ನ ನಮ್ಮ ಮೈಂಡಿಂದ ತೆಗೆದು ಆ ಭಾರವನ್ನ ಕಡಿಮೆ ಮಾಡಲೇಬೇಕಾಗತ್ತೆ. ಒಂದೊಳ್ಳೆ ಸಂದೇಶವನ್ನು ಈ ಕತೆ ನಿಮಗೆ ಕೊಟ್ಟಿದೆ ಅಂತ ಅನ್ಕೊಳ್ತೀನಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಮೈಲ್ ಟು ಯುವರ್ ಲೈಫ್ ಆ್ಯಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್.